नमस्कार, KNN सिटी न्यूज मराठी मध्ये आपल्या सर्वांचे स्वागत आहे. मी श्रद्धा पवार. एक नजर टाकूया आजच्या हेडलाईन्सवर. येळूरमध्ये समितीच्या प्रचार फेरीला मोठा प्रतिसाद. 5,000 अधिक कार्यकर्त्यांचा प्रचारात सहभाग. शुभम शेळके यांना निवडून देण्याचा येळूरवासियांचा निर्धार. भाजपा पक्षातर्फे करण्यात आले होते बाईक रॅलीचे आयोजन. शहरातील चन्नम्मा सर्कल येथून काढण्यात आली बाईक रॅली. मोटारसायकलवर भगवे झेंडे लावून केला प्रचार. तुरमुरी गावात काँग्रेस उमेदवार सतीश जारकीहोळी यांची लक्षणीय प्रचारसभा. कर्नाटक दलित संघर्ष समितीकडून प्रचाराचे आयोजन. सर्व दलित संघटनांचा जारकीहोळी यांना पाठिंबा. आता पाहूया सविस्तर बातम्या. भाजपा उमेदवार मंगला अंगडी यांच्या प्रचारासाठी भाजप पक्षातर्फे शहरातील चन्नम्मा सर्कल येथून विविध मार्गे बाईक रॅलीचे आयोजन करण्यात आले होते. लोकसभा पोटनिवडणुकीमधील भाजपा उमेदवार मंगला अंगडी यांचा गेल्या आठवड्याभरापासून झंझावत प्रचार सुरू आहे. तसेच त्यांनी अनेक ठिकाणी जाऊन मतयाचना केली असून त्यांना सर्व ठिकाणांहून उत्स्फूर्त प्रतिसादही मिळाला आहे. भाजपाचे सर्व वरिष्ठ नेतेही त्यांच्या प्रचारात सहभागी होत आहेत. रविवारी भाजप पक्षातर्फे बाईक रॅलीचे आयोजनही करण्यात आले होते. यावेळी मोटारसायकलवर भगवे झेंडे लावून अनेक घोषणा करत संपूर्ण सहकार्यांनी प्रचार केला आहे. या प्रचारादरम्यान औद्योगिक मंत्री जगदीश शेट्टर तसेच केंद्रीय मंत्री प्रल्हाद जोशी यांनी आपल्या प्रतिक्रिया व्यक्त केल्या आहेत. ಮುಖಾಂತರ ಮಹಿಳಾ ಸಮಾವೇಶ ಮಾಡಿದ್ವಿ. ಎಲ್ಲ ಎಲ್ಲ ರೀತಿಯಿಂದ ಇವತ್ತು ಮತದಾರರನ್ನ ಭೇಟಿಯಾಗುವಂಥದ್ದು, ಅವರಿಗೆ ವಿನಂತಿ ಮಾಡುವಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಶ್ರೀಮತಿ ಮಂಗಳಾ ಸುರೇಶ್ ಅಂಗಡಿಯವರನ್ನ ಗೆಲ್ಲಿಸಬೇಕನ್ನುವಂಥ ವಿನಂತಿಯನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಶಾಸಕರಾದಂಥ ಅನಿಲ್ ಬೆಂಕಿ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಬೈಕ್ಗಳನ್ನು ತೆಗೆದುಕೊಂಡು ಮತದಾರರನ್ನು ಭೇಟಿಯಾಗುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಇವತ್ತು ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು ಇಲ್ಲಿ ಬಂದಿದ್ದಾರೆ, ಅವರ ಉದ್ಘಾಟನೆ ಇವತ್ತು ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇಡೀ ಕ್ಷೇತ್ರದಲ್ಲಿ ನಾವು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಿದ್ದೇವೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ 100ಕ್ಕೆ 100 ಗೆಲ್ಲುವುದು ನಿಶ್ಚಿತ ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಅದು ಇನ್ನೂ ಆಲೋಚನೆ ಮಾಡ್ತಾ ಇದ್ದೇವೆ, ಯಾವ ರೀತಿ ಮಾಡಬೇಕು ಅನ್ನೋದು ಇನ್ನೂ ಆಲೋಚನೆ ಮಾಡ್ತಾ 14 ಬರ್ತಾರೆ, ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡಬೇಕು, ಯಾವ ರೀತಿ ಇವತ್ತು ಪ್ರಚಾರ ಮಾಡಬೇಕು ಅನ್ನುವಂಥ ಆಲೋಚನೆ ನಾವು ಮಾಡ್ತಾ ಇದ್ದೇವೆ. ಮಂತ್ರಿಗಳು, ರಾಜ್ಯಸಭಾ ಮಾಜಿ ಸದಸ್ಯರಾದಂಥ ಗೌರವರು ಮತ್ತು ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನಾನು ಕೂಡ ಅನೇಕ ತಾಲೂಕುಗಳಿಗೆ, ನಗರ ಪ್ರದೇಶದಲ್ಲಿ ಅನೇಕ ಬಡಾವಣೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಸುರೇಶ್ ಅಂಗಡಿಯವರ ಸ್ಥಾನ 2024 2024 ಇದು ಬಿಜೆಪಿದ್ದು, ಹಾಗಾಗಿ ಹೆಚ್ಚು ಕಡಿಮೆ ಜನ ಬಿಜೆಪಿಗೆ ಇದನ್ನು ಮುಂದುವರಿಸಬೇಕಂತ ತೀರ್ಮಾನವನ್ನು ಮಾಡಿದ್ದಾರೆ. ಮಂಗಳಾ ಸುರೇಶ್ ಅಂಗಡಿಯವರು ಬಹುದೊಡ್ಡ ಐತಿಹಾಸಿಕ ದಾಖಲೆ ಅಂತರದಲ್ಲಿ ಗೆಲ್ತಾರೆ. ಇದರ ಜೊತೆಗೆ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ಏನಿದ್ದಾರೆ ಅವರಿಗೆ ಒಂದು ರೀತಿ ಬಲವಂತದ ಮಾಗಸ್ನಾನ ಇದು. ಹಿಡ್ಕೊಂಬಂದು ಚುನಾವಣೆ ನಿಲ್ಲಿಸ್ಯಾರ, ಈಗ ಅವ್ರಿಗೂ ಸಾಕು ಸಾಕಾಗಿ ಹೋಗಿದೆ, ಯಾಕೆ ನಿಂತೀನೋ ಅನ್ನುವಂಥ ಪರಿಸ್ಥಿತಿ ಅವ್ರಿಗೆ ಬಂದಿದೆ. ಕಾಂಗ್ರೆಸ್ ಪಾರ್ಟಿ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಹೇಳಿ ಹೆಸರಿಲ್ಲದಂಗೆ ಹೋಗ್ತದೆ. ಅವ್ರನ್ನ ದುರ್ಬೀನ್ ಹಚ್ಚಿ ಚುನಾವಣೆಯ ನಂತರ ಹುಡುಕಾಡಬೇಕಾಗ್ತದೆ. ಯಾರು ಬರಬೇಕು ಯಾರು ಬರಬಾರ್ದು ಅದು ಇನ್ನೂ ನಡೀತಾ ಇದೆ, ಇನ್ನೂ 3-4 ದಿವಸ ಇದೆ. ಆದರೆ ಕಾಂಗ್ರೆಸ್ ಪಾರ್ಟಿಯನ್ನು ಇಲ್ಲಿ ಸೋಲಿಸ್ಲಿಕ್ಕೆ ಇಲ್ಲಿರುವ ಅಭ್ಯರ್ಥಿಗಳೇ ಸಾಕು ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಮತ್ತು ಇನ್ನೊಂದು, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ನಾವು ಬಂದರೆ ವಾಪಸ್ ಬಂದರೆ ಅಂತ ಹೇಳ್ಯಾರ ಅವರು, ಅಂದರೆ ಬರುವುದಿಲ್ಲ ಅಂತ ಅವರಿಗೂ ಖಾತ್ರಿ ಇದೆ. ರಾಜ್ಯ ಸರ್ಕಾರಕ್ಕೆ ನಾವು ಗೋಹತ್ಯೆ ನಿಷೇಧವನ್ನು ವಾಪಸ್ ತೆಗೆದುಕೊಳ್ತೀವಿ. ಒಂದು ಕಡೆ ಇನ್ನೊಂದು ಕಡೆ ಹೇಳ್ತಾರೆ, ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡಲಿಕ್ಕೆ ಇವರಿಗೆ
ಆಗೋದಿಲ್ಲ. ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವ ಟಿಪ್ಪು ಸುಲ್ತಾನ್ ಮತಾಂಧ ಮತ್ತು ಹಿಂದೂಗಳನ್ನು ಕೊಗ್ಗಲೆ ಮಾಡಿದ, ನರಹತ್ಯೆ ಮಾಡಿದ, ಅಂಥ ಟಿಪ್ಪು ಸುಲ್ತಾನನ ಜಯಂತಿಯನ್ನು ಆಚರಿಸ್ತೀವಿ ಅಂತ ಹೇಳ್ತಾರೆ. ಯಾವ ಶಿವಾಜಿ ಮಹಾರಾಜರು ಗೋ ಸಂರಕ್ಷಣೆಗಾಗಿ ಸ್ವತಃ ಖಡ್ಗವನ್ನು ಎತ್ತಿದ್ರು ಅಂತ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡೋದಿಲ್ಲ, ಟಿಪ್ಪು ಬಗ್ಗೆ ಮಾತಾಡ್ತಾರೆ. ಮತ್ತು ಗೋ ಹತ್ಯೆ ನಿಷೇಧ ಕಾನೂನನ್ನು ವಾಪಸ್ ತೆಗಿತೀವಿ, ಅದನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ. ಇವರ ನಿಲುವೇನು ಅಂತ ತಿಳ್ಕೊಂಡು ಬೆಳಗಾವಿಯ ಜನ ಅರ್ಥ ಮಾಡ್ಕೋಬೇಕು ಅನ್ನುವಂಥ ಸಂಗತಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಿದ್ದರಾಮಯ್ಯನವರು ತುಷ್ಟೀಕರಣದ ರಾಜಕಾರಣವನ್ನು ಬಿಟ್ಟು ಅವರು ಡೆವಲಪ್ಮೆಂಟ್ ರಾಜಕಾರಣದ ಬಗ್ಗೆ ಮಾತನಾಡಬೇಕು. ದೇಶದಲ್ಲಿ ಕಾಂಗ್ರೆಸ್ ಈ ಸ್ಥಿತಿಗೆ ಬರಲಿಕ್ಕೆ ಒಂದು ಕೋಮನ್ನು, ವಿಶೇಷವಾಗಿ ಒಂದು ಜನಾಂಗವನ್ನು ತುಷ್ಟೀಕರಣ ಮಾಡ್ತಾ ಇರೋದೇ ಕಾಂಗ್ರೆಸ್ಸಿನ ಇವತ್ತು ಅಧೋಗತಿಗೆ ಕಾರಣ. ಆದರೆ ಇನ್ನೂ ಅವರಿಗೆ ಬುದ್ಧಿ ಬಂದಿಲ್ಲ ಸಿದ್ದರಾಮಯ್ಯನವರಿಗೆ ಅನ್ನೋದನ್ನ ಹೇಳ್ತೀನಿ. ಈ ಬೈಕ್ ರ್ಯಾಲಿ ಶಹರಾತಿಲ್ ಚನ್ನಮ್ಮ ಸರ್ಕಲ್ ಪಾಸೂನ್ ಕಾಕ್ತಿವೇಸ್, ಖಡೆಬಾಜಾರ್, ಗಣಪತ್ ಗಲ್ಲಿ, ಶಹರಾತಿಲ್ ವಿವಿಧ ಮಾರ್ಗೆ ಈ ಮೋಟಾರ್ ಸೈಕಲ್ ರ್ಯಾಲಿ ಗೇಲಿ ಅಸೂನ್ ಖಡಕ್ ಗಲ್ಲಿ, ಭಡ್ಕಲ್ ಗಲ್ಲಿ, ಚವಾಡ್ ಗಲ್ಲಿ, ಜಾಲ್ಗಾರ್ ಗಲ್ಲಿ, ಕಂಗ್ರಾಳ್ ಗಲ್ಲಿ, ಗೊಂಧಳಿ ಗಲ್ಲಿ, ನಾರ್ವೇಕರ್ ಗಲ್ಲಿ, ಗಣಾಚಾರ್ ಗಲ್ಲಿ ಕಡೂನ್ ಸಂಭಾಜಿ ಸರ್ಕಲ್ ಮಧುನ್ ರಾಮ್ಲಿಂಗ್ ಹಿಂಡ್ ಗಲ್ಲಿ ಯೇಥೂನ್ ಶಹರಾತಿಲ್ ಸಂಭಾಜಿ ಮೈದಾನವರ್ ಯಾ ರ್ಯಾಲಿಚಿ ಸಾಂಗ್ತಾ ಕರ್ಣ್ಯಾತ್ ಆಲಿ. ಯಾವೇಳಿ ಆಮದಾರ್ ಅನಿಲ್ ಬೇನ್ಕೆ ವ ಕಿರಣ್ ಜಾಧವ್ ಯಾಂಚಿ ಪ್ರಮುಖ ಉಪಸ್ಥಿತಿ ಹೊತೆ. ಮಹಾದೇವ್ ಪವಾರ್, ಕೆಎನ್ಎನ್ ಸಿಟಿ ನ್ಯೂಸ್, ಬೆಳಗಾವ್. ಬೆಳಗಾವ್ ತಾಲೂಕಿನ ತುರ್ಮುರಿ ಗಾವಾಮಧ್ಯೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಕಾಂಗ್ರೆಸ್ ಉಮೇದುವಾರ ಸತೀಶ್ ಜಾರಕಿಹೊಳಿ ಯಾಂಚ್ಯಾ ಪ್ರಚಾರ ಸಭೆಯ ಆಯೋಜನ ಕರ್ಣ್ಯಾತ್ ಆಲೆ ಹೊತೆ. ಬೆಳಗಾವ್ ತಾಲೂಕಿನ ತುರ್ಮುರಿ ಗಾವಾಮಧ್ಯೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಕಾಂಗ್ರೆಸ್ ಉಮೇದುವಾರ ಸತೀಶ್ ಜಾರಕಿಹೊಳಿ ಯಾಂಚ್ಯಾ ಪ್ರಚಾರ ಸಭೆಯ ಆಯೋಜನ ಕರ್ಣ್ಯಾತ್ ಆಲೆ ಹೊತೆ. ಯಾ ಪ್ರಚಾರ ಸಭೆ ದರಮ್ಯಾನ್ ಸತೀಶ್ ಜಾರಕಿಹೊಳಿ ಯಾನಿ ಸಾಂಗಿತ್ಲೆ ಕಿ ಭಾಜಪ ಸರ್ಕಾರ ಕಶಾ ಪ್ರಕಾರ ಫೇಲ್ ಝಾಲಿ ಅಸೂನ್ ದೇಶಾಮಧ್ಯೆ ಮೋಠ್ಯಾ ಪ್ರಮಾಣಾತ್ ಮಹಾಗಾಯಿ ವಾಡತ್ ಚಾಲ್ಲಿ ಆಹೆ, ಪೆಟ್ರೋಲ್ ಡಿಸೇಲ್ ಗ್ಯಾಸ್ಚಿ ವಾಡ್ ಝಾಲಿ ಆಹೆ. ಸರ್ವ ದಲಿತ ಸಂಘಟನಾನಿ ಕಾಂಗ್ರೆಸ್ ಲೋಕಸಭಾ ಉಮೇದುವಾರ ಸತೀಶ್ ಜಾರಕಿಹೊಳಿ ಯಾನ ಯಾ ಪೋಟ ನಿವಡಣುಕೀತ್ ಪಾಠಿಂಬಾ ದಿಲಾ ಆಹೆ. ಯಾ ಪ್ರಚಾರಾವೇಳಿ ಮೈಸೂರಿನ ಜ್ಞಾನಪ್ರಕಾಶ್ ಸ್ವಾಮಿ, ಬೆಳಗಾವ್ ಗ್ರಾಮೀಣ ಆಮದಾರ್ ಲಕ್ಷ್ಮಿ ಹೆಬ್ಬಾಳ್ಕರ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಮಾಳವ್ವಿ ಶಂಕರ್, ಸಿದ್ದಪ್ಪ ಕಂಬಳೆ, ದಲಿತ ನೇತೆ ಮಲ್ಲೇಶ್ ಚೌಗುಲೆ, ಭಾವು ಗಡ್ಕರಿ, ವಿಕಿ ಕಲ್ಪತ್ರಿ, ವಿಜಯ್ ಅಲ್ಗೂರ್, ಪವನ್ ಪೂಜಾರಿ, ಸಿದ್ದರಾಯ್ ಮೇತ್ರಿ, ಸಾಗರ್ ಕುರ್ಚಿ, ಜಿಲ್ಲಾತಿಲ್ ಮೋಠ್ಯ ಸಂಖ್ಯೆನೆ ದಲಿತ ಯುವ ವರ್ಗ ಆನಿ ಮಹಿಳಾಂಚಿ ಉಪಸ್ಥಿತಿ ಲಕ್ಷಣೀಯ ಹೋತಿ. ಪರಿವಹನ್ ಕರ್ಮಚಾರ್ಯಾಂಚ್ಯಾ ಸಂಪಾಚಾ ಸಹಾವಾ ದಿವಸ ಅಸೂನ್ ಸಹಾವೆ ವೇತನ ಆನಿ ವಿವಿಧ ಮಾಗಣ್ಯಾಂಚ್ಯಾ ಪೂರ್ತತೆ ಸಾಠಿ ಪರಿವಹನ್ ಕರ್ಮಚಾರಿ ಆಪಲ್ಯಾ ಕುಟುಂಬಿಯಾಂಸೋಬತ್ ಜಿಲ್ಲಾಧಿಕಾರಿ ಕಾರ್ಯಾಲಯಾತ್ ತಾಟೆ ವಾಜವೂನ್ ನಿದರ್ಶನೆ ಕರತ್ ಜಿಲ್ಲಾಧಿಕಾರ್ಯಾಂಮಾರ್ಫತ್ ಸರ್ಕಾರಲಾ ನಿವೇದನ್ ಸಾದರ್ ಕೇಲೆ ಆಹೆ. ಇವತ್ತು ನಾವು ಸಾರಿಗೆ ನೌಕರ ಕುಟುಂಬಸ್ಥರಿಂದ, ಸಾರಿಗೆ ನೌಕರ ಅವಲಂಬಿತರಿಂದ ಇವತ್ತು ನಾವು ತಟ್ಟೆ ಮತ್ತು ಲೋಟವನ್ನು ಬಾರಿಸುವ ಒಂದು ವಿಭಿನ್ನವಾದ ಒಂದು ಚಳುವಳಿಯನ್ನು ಕೈಗೊಂಡಿದ್ದೀವಿ. ಯಾಕಂದರೆ ಸಾರಿಗೆ ನೌಕರರ ಒಂದು ಕಷ್ಟವನ್ನು ಏನು ಬೇಡಿಕೆ ಮುಖಾಂತರ ಇಟ್ಟಿದ್ದಾರೆ, ಆ ಬೇಡಿಕೆಗೆ ಸಾರಿಗೆ ಸಚಿವರಾದಂಥ ಲಕ್ಷ್ಮೀನರಸಿಂಹಯ್ಯನವರು ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡ್ತಾ ಇಲ್ಲ. ಯಾಕೆ ಈ ಥರ ಸಾರಿಗೆ ನೌಕರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದೀರಾ? ನೀವು ಸಾರಿಗೆ ಸಚಿವರಾಗಿದ್ದು ಸಾರಿಗೆ ನೌಕರಿಗೋಸ್ಕರ, ಯಾಕಂದರೆ ಸಾರಿಗೆ ನೌಕರಿಂದ ನೀವು, ನಿಮ್ಮಿಂದ ಸಾರಿಗೆ ನೌಕರಲ್ಲ, ಸಾರಿಗೆ ನೌಕರಿಂದ ಹಲವಾರು ಪ್ರಶಸ್ತಿಗಳು ಲಾಭಗಳು ಪ್ರತಿಯೊಂದು ದೊರೀತಾ ಇದ್ದಾವೆ. ಆದರೆ ಸಾರಿಗೆ ನೌಕರು ಬೇಡಿಕೆಗಳು ಮಾತ್ರ ನಿಮಗೆ ಬೇಡ. ದಯವಿಟ್ಟು ಸಾರಿಗೆ ನೌಕರು ಏನು ಬೇಡಿಕೆ ಇಟ್ಟಿದ್ದಾರೆ, 6ನೇ ವೇತನ ಆಯೋಗ ತಾವು ಜಾರಿಗೊಳಿಸಿದೆ ಅಂತ ಹೇಳಿದ್ರಿ, ಹಾಗೂ 3 ತಿಂಗಳ ಗಡುವು ತಾವು ತೆಗೆದುಕೊಂಡಿದ್ದಿರಿ, ಇದುವರೆಗೂ ನೀವು ತಾವು ತೆಗೆದುಕೊಂಡಂಥ ಗಡುವು ಮುಗಿದೋಯ್ತು, ಆದರೂ ಕೂಡ ತಾವು ಇದು ನಮ್ಮ ಬೇಡಿಕೆಗೆ ಸ್ಪಂದನೆ ಮಾಡ್ತಾ ಇಲ್ಲ. ಬೇರೆ ರಾಜ್ಯಗಳಲ್ಲೆಲ್ಲ ಸಾರಿಗೆ ನೌಕರನ ಸರ್ಕಾರಿ ನೌಕರಾಗಿ ಘೋಷಣೆ ಮಾಡಿದ್ದಾರೆ. ತಾವು ತಮಗೆ ತಾಕತ್ತು ಅನ್ನೋದಿದ್ದರೆ ಸಾರಿಗೆ ನೌಕರನ್ನು ಸಾರಿಗೆ ನೌಕರರ ಬೇಡಿಕೆಗಳನ್ನು 6ನೇ ವೇತನ ಆಯೋಗವನ್ನು ಜಾರಿ ಮಾಡಿ, ಅದು ಬಿಟ್ಟು ತಮ್ಮ ತಾಕತ್ತನ್ನು ತಮ್ಮ ಪೌರುಷವನ್ನು ಸಾರಿಗೆ ನೌಕರರ ಮೇಲೆ ತಮ್ಮ ತಾಕತ್ತನ್ನು ಪೌರುಷವನ್ನು ಪ್ರದರ್ಶನ ಮಾಡಬೇಡಿ. ಯಾಕಂದರೆ ನಮ್ಮ ಪ್ರತಿಯೊಬ್ಬರು ಸಾರಿಗೆ ನೌಕರರು ಮುಷ್ಕರನ ಕೈಗೊಂಡು ಇವತ್ತು 6ನೇ ದಿನ ನಾವು ಏನು ಹೆಜ್ಜೆ ಇಡ್ತಾ ಇದ್ದೀವಿ. ಇದನ್ನು ನೋಡೋಕ್ಕಾಗದಿರೋ ಒಂದು ಮೇಲಧಿಕಾರಿಗಳು ಹಾಗೂ ಸಾರಿಗೆ ಸಚಿವರಿಂದ ಮತ್ತು ಆಯಾ ವಿಭಾಗದ ಡಿಪೋ ಮ್ಯಾನೇಜರ್ ಹಾಗೂ MDಗಳಿಂದ ಸಾರಿಗೆ ನೌಕರಿಗೆ ಕಿರುಕುಳ, ಹಿಂಸೆ, ದೌರ್ಜನ್ಯವನ್ನು ಮಾಡ್ತಾ ಇದ್ದೀರಾ. ಅವ್ರನ್ನ ಡಿಪೋದಲ್ಲಿ ಬಂಧಿಸಿ ವರ್ಗಾವಣೆ ಮಾಡುವುದು, ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಮೂಲೆ ಮೂಲೆಗಳಿಂದ ಅವ್ರನ್ನ ವರ್ಗಾವಣೆ ಮಾಡಿ ಅವ್ರನ್ನ ಡಿಸ್ಮಿಸ್ ಮಾಡೋದು ಹಾಗೂ ಅವ್ರನ್ನ ರದ್ದುಗೊಳಿಸೋದು ಮತ್ತು ಅವ್ರಿಗೆ ಅದು ಆಯೋಜನೆಯನ್ನು ಮಾಡೋದು ಈ ಥರ ಮಾಡಿ ಸಾರಿಗೆ ನೌಕರನ್ನು ತುಂಬ ದೌರ್ಜನ್ಯ ಮಾಡಿ ಕಿರುಕುಳ ಕೊಡ್ತಾ ಇದ್ದೀರಾ. ತಾವು ನೌಕರಿಯಲ್ಲಿ ದೌರ್ಜನ್ಯ ಮಾಡದೆ ಕಿರುಕುಳವನ್ನು ಅಲ್ಲಿ ಕೊಡದೆ ಆದರೂ ಕೂಡ ನಾವು ಮುಷ್ಕರ ಕೈಗೊಂಡರೂ ಕೂಡ ತಾವು
ತುಂಬ ಕಿರುಕುಳವನ್ನು ಕೊಡ್ತಾ ಇದ್ದೀರಾ, ಕಿರುಕುಳದಿಂದ ತಾವು ಸೇವೆಯನ್ನು ಮಾಡಿಸ್ತಾ ಇದ್ದೀರಾ. ಈಗೇನು ಬಸ್ಸನ್ನು ಓಡಿಸ್ತಾ ಇದ್ದಾರೆ, ಅದರಲ್ಲಿ ಕೆಲವರು ಪ್ರೈವೇಟ್ ಜನರು, ಯಾಕಂದರೆ ಅವರಿಗೆ 800 ರೂಪಾಯಿ ಸಂಬಳವನ್ನು ಕೊಟ್ಟು ಅವ್ರನ್ನ ಕರೆಸಿ ಬಸ್ಸನ್ನು ಓಡಾಡಿಸಿದ್ದಾರೆ. 500 5 ಬಸ್ಗಳೇನು ಓಡಾಡ್ತಾ ಇದ್ದಾವೆ, ಅದರಲ್ಲಿ ಎಲ್ಲ ಪ್ರೈವೇಟ್ ಡ್ರೈವರ್ಸು. 5 ಬಸ್ಗಳನ್ನು ತೋರಿಸಿ 50 ಬಸ್ಗಳು ಓಡಾಡ್ತಾ ಇದ್ದಾವೆ ಅಂತ ತೋರಿಸಿ ಸಾರಿಗೆ ನೌಕರರು ಮುಚ್ಚಿಕೊರನ್ನ ಹೊಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಪ್ರತಿಯೊಬ್ಬರು ಸಾರಿಗೆ ನೌಕರರು ವಾಲಂಟಿಯರಾಗಿ ಅವರವರ ಮನಸ್ಥಿತಿಯಿಂದ ಅವರ ಕಷ್ಟಗಳನ್ನು ಮುಂದಿಟ್ಕೊಂಡು ಪ್ರತಿಯೊಬ್ಬರು ಅವ್ರ ಮನಸ್ಥಿತಿಯಿಂದ ಒಂದು ಹೋರಾಟವನ್ನು ಕೈಗೊಂಡಿದ್ದಾರೆ. ಅದಕ್ಕೆ ನ್ಯಾಯಬದ್ಧವಾಗಿ 6ನೇ ವೇತನವನ್ನು ಜಾರಿ ಮಾಡಿ, ಇಲ್ಲಾಂದರೆ ಮುಂದೆ ಬರುವ ದಿನಗಳಲ್ಲಿ ತಾವು ತಮ್ಮ ಸರ್ಕಾರವನ್ನು ಉಳಿಸ್ಕೊಳ್ಳೋಕ್ಕೆ ತುಂಬ ಶ್ರಮ ಪಡಬೇಕಾಗುತ್ತೆ. ಯಾಕಂದರೆ ಸಾರಿಗೆ ನೌಕರರು ಏನು ಅವ್ರ ಹಕ್ಕನ್ನು ಕೇಳ್ತಾ ಇದ್ದಾರೆ, ನಿಮ್ಮ ಮನೆಯಿಂದ ಕೇಳ್ತಾ ಇಲ್ಲ ಏನು. ದಯವಿಟ್ಟು ಸಾರಿಗೆ ಸಚಿವರಾದಂಥ ಲಕ್ಷ್ಮಣ ಸವದಿಯವರು, ಮಾನ್ಯ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು ಇದಕ್ಕೆ ಸೂಕ್ಷ್ಮವಾಗಿ ಪರಿಗಣಿಸಿ ಸಾರಿಗೆ ನೌಕರರು ಹಾಗೂ ಅವ್ರ ಕುಟುಂಬಸ್ಥರ ಕಷ್ಟವನ್ನು ಪರಿಗಣಿಸಿ ಸಾರಿಗೆ ನೌಕರರ 6ನೇ ವೇತನವನ್ನು ಜಾರಿ ಮಾಡಬೇಕು. ಇಲ್ಲವಾದರೆ ಮುಂದೆ ಬರುವ ಎಲ್ಲ ಏನು ನಾವು ನೀವು ಏನಾದರೂ ಇದೇ ಥರ ಕಡೆಗಣಿಸಿದೆ ಆದಲ್ಲಿ ಇನ್ನು ಮುಂದೆ ವಿಭಿನ್ನವಾಗಿ ವಿವಿಧ ರೀತಿಯಲ್ಲಿ ಚಳುವಳಿಗಳನ್ನು ಕೈಗೊಳ್ತೀವಿ. ನಿಮ್ಮ ಸರ್ಕಾರದ ಏನಾದರೂ ಮಾನ ಮರ್ಯಾದೆ ಏನಾದರೂ ಹೋದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ನೇರವಾಗಿ ಸಾರಿಗೆ ಸಚಿವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ನೇರ ಜವಾಬ್ದಾರರು. ದಯವಿಟ್ಟು ಸಾರಿಗೆ ನೌಕರರನ್ನು ಅವರು ಕಡೆಗಣಿಸಬೇಡಿ. ಅವರ ಬೇಡಿಕೆಗಳನ್ನು ಏನಿದೆ ಆದಷ್ಟು ಬೇಗ ಅವ್ರ ಬೇಡಿಕೆಯನ್ನು ಈಡೇರಿಸಿ. ಮತ್ತು ಆ ಮಾರ್ಚ್ ವೇತನ ಏನಿದೆ, ಕೋವಿಡಲ್ಲಿ ನಮ್ಮ ಸಾರಿಗೆ ನೌಕರರು ಕೋವಿಡ್ ಸಮಯದಲ್ಲಿ ತಮ್ಮ ಜೀವನದ ಅಂಗ ತೊರೆದು ಅತ್ಯುನ್ನತವಾದ ಸೇವೆಯನ್ನು ಮಾಡಿದ್ದಾರೆ. ಅದಕ್ಕೆ ನೀವು ಕೊಟ್ಟಂಥ ಬಹುಮಾನ ಏನು, ವರ್ಗಾವಣೆ ಹಾಗೂ ಅವರ ವಜಾಗೊಳಿಸೋದು ಹಾಗೂ ಎಸ್ಮಾ ಜಾರಿ ಮಾಡೋದು, ಇದನ್ನೇ ಮಾಡಿದ್ದೀರಾ. ದಯವಿಟ್ಟು ಇದು ಮುಂದೆ ನಡೆಯಂಗಿಲ್ಲ. आता वेळ झाली छोट्याशा ब्रेकची. तुम्ही पाहत रहा कॅनन सिटी न्यूज मराठी. क्लासिक ऑल इन वन, थंडीमध्येही मिळणार गर्मीचा अनुभव. या ठिकाणी तुम्हाला मिळतील प्युअर वुलनने बनलेले डोक्यापासून पायापर्यंतचे सर्व प्रकारचे गरम कपडे. मुलगा असो किंवा मुलगी, महिला असो वा पुरुष, लहान मुले असो वा वयोवृद्ध, सर्वांसाठी स्वेटर, जॅकेट्स, आय मास्क, फेस मास्क, कानपट्टी, हँड ग्लोव्स, स्केल कॅप, मंकी कॅप, मफलर, हेल्मेट कॅप, अँकल सॉक्स, थंब सॉक्स, नी सॉक्स, ब्लाउज स्वेटर, स्टोल, सन केप, कॉटन हँड ग्लोव्स, थर्मल टी शर्ट्स, 3-4 पॅन्ट्स, बर्मुडा, नाईटवेअर, गाउन्स, अंडर गारमेंट्स, आणखीन खूप काही एकाच ठिकाणी. बाळापासूनच्या साईजपासून प्लस साईजपर्यंत प्रत्येक साईजमध्ये उपलब्ध. म्हणजे एकाच शॉपमध्ये करा सर्व प्रकारच्या कपड्यांची खरेदी. तर मग आजच भेट द्या क्लासिक ऑल इन वन शॉप नंबर 1457 मारुती गल्ली बी साइड मारुती टेम्पल बसवांग गल्ली कॉर्नर बेलगाम. तर संपर्क साधा 9606698537 वर. बेळगाव जिल्ह्यातील नामांकित पीपल ट्री महाविद्यालय 2007 साली शिक्षणप्रेमी जगदीश सौंदती यांच्याकडून या महाविद्यालयाचा बेळगावमध्ये प्रारंभ. पीपल ट्री महाविद्यालयात उच्च पदवीधर शिक्षक देतात प्रशिक्षण. पहिल्यांदाच बेळगावमध्ये शिक्षण अभियान 4.0 राबवलेले पीपल ट्री हे पहिले महाविद्यालय. या महाविद्यालयातील विद्यार्थी युनिव्हर्सिटी ब्ल्यू घेऊनच जातात बाहेर. महाविद्यालयातील विद्यार्थ्यांनी राज्य व राष्ट्रीय पातळीवर मिळवले आहे यश. प्रत्येक वर्षी केले जाते विद्यार्थ्यांसाठी संमेलनाचे आयोजन. पीपल ट्री महाविद्यालयात डिजिटल क्लासरूम, हायटेक कम्प्युटर लॅब व उत्तम लायब्ररीची सुविधा. येथे PUC कॉमर्स, BCA, BCOM, BBA बरोबरच 2019 मध्ये पहिले पीपल ट्री कॉलेज जे NSTC मान्यता प्राप्त हॉटेल अँड इव्हेंट मॅनेजमेंट कॉलेज आहे. महाविद्यालयामध्ये बेस्ट ट्रेनिंग रेस्टॉरंट, मॉकबार काउंटर,
हाउसकीपिंग लॅब व इतर व्यवस्था आहेत उपलब्ध. गायन, नृत्य, नाटक, क्रीडा अशा अनेक सांस्कृतिक कार्यक्रमांनी विद्यार्थ्यांना केले जाते प्रोत्साहित. 3000 अधिक विद्यार्थी आहेत नामांकित कंपन्यांमध्ये कार्यरत. तर ऍडमिशन घेण्यासाठी भेट द्या पीपल ट्री कॉलेज बिहाइंड रामदेव हॉटेल नेहरू नगर बेलगाम. कॉन्टॅक्ट 9620271868 9901181300 9611614687 रॉयल फर्निचर गॅलरी फॅक्टरी आउटलेट. क्वालिटीमध्ये यापेक्षा सुंदर कुठेही नाही आणि दरामध्ये यापेक्षा स्वस्त कुठेही नाही. सोबत 5 वर्षाची वॉरंटी. थेट फॅक्टरीमधून विक्रीला 65% सूट. सोफा सेट सुरुवाती दर 12,500 रुपये. डायनिंग सेट 7,500 रुपये. वॉर्ड्रॉप 5,500 रुपये. डबल बेड कॉट 10,500 रुपये. टीव्ही वॉल युनिट 3,500 रुपये. ड्रेसिंग टेबल 2,500 रुपये. कम्प्युटर टेबल 1,500 रुपये. दिवाण 3,500 रुपये. याशिवाय तुम्हाला येथे मिळतील सेंटर टेबल, ऑफिस चेअर आणि ऑफिस फर्निचर. त्याचप्रमाणे खास मन लुभावणारे मॅरेज पॅकेजेसही उपलब्ध आहेत आणि आमच्याकडे लोनची सुविधाही आहे, ते पण सोप्या EMI सोबत. मग आज ही भेट द्या रॉयल फर्निचर गॅलरी फॅक्टरी आउटलेट राधाकृष्ण टावर बिलो सिंडिकेट बँक नियर गोबी मंचुरी शॉप समाधीवी गल्ली बेळगाव. संपर्क साधा 9483560831 वर. अरे बाप रे, पहा तर कितीही गर्दी. पोतदार ज्वेलर्सचे पण कमाल आहे ना. का असू नये, 122 वर्षांपासून ग्राहकांना खरे सोने, चांगली वागणूक व प्रामाणिक सेवाजी मिळत आली आहे. म्हणूनच इंडियन ट्रेड बोर्डने सुवर्ण पदकाने सन्मानित केले आहे. असा कोणताही दागिना नाही जो इथे बनविला जात नाही. अशी कुठलीही मूर्ती नाही जी इथे बनविली जात नाही. हिरा, पन्ना, माणिक असो वा मोती, येथे सर्व काही मिळते. अशिक्षित व्यक्तीही येथे सोने चांदी खरेदीसाठी आल्यास घेतलेला दागिना व सरळ व्यवहार मिळवितो. येथे काही स्कीम नाही, डिस्काउंट नाही आणि बहुमानही नाही. सरळ सुरळीत व्यवहारच यांची ओळख आहे. या राजेशाही शोरूम मध्ये ग्राहकांच्या सुविधांसाठी वेगवेगळ्या मजल्यावर सोने व चांदीचे दागिने उपलब्ध केलेले आहेत. यांचा विश्वास हाच यांची खरी ओळख आहे. हॉलमार्कच्या सर्वात कमी वेस्टेज असलेल्या दागिन्यांचे पहिले ठिकाण म्हणजे फक्त पोतदार ज्वेलर्स बेळगाव. ब्रेक नंतर आपल्या सर्वांचे पुन्हा एकदा स्वागत आहे. खते, बियाणे आणि कृषी उपकरणांच्या किमतीत मोठी वाढ झाल्याच्या निषेधार्थ शेतकऱ्यांनी बेळगाव जिल्हा नेगिलियोगी रयत संघटनेच्या नेतृत्वाखाली जिल्हाधिकारी कार्यालयासमोर निदर्शने करून शेतकऱ्यांनी जिल्हाधिकाऱ्यांमार्फत केंद्र व राज्य सरकारला निवेदन सादर केले आहे. एला नन्न रैत बांधवरिगे युगादि हब्बद शुभाशयन कोरुत्ता. ಏನು ದಿಢೀರ್ನ 2 ದಿವಸದಿಂದ 700 ರೂಪಾಯಿ ಜಂಪ್ ಮಾಡಿ ರೈತನ ಇಕ್ಕಟ್ಟಿಗೆ ಸಿಲ್ಸ್ಕೊಂತ ಕೆಲಸ ಮಾಡಿತ್ತು ಕೇಂದ್ರ ಸರ್ಕಾರ. ಅದನ್ನು ನಿನ್ನ ದಿಢೀರ್ನ ಹಿಂದೆ ವಾಪಸ್ ತಕೊಂಡೈತಿ. ಇದು ಚುನಾವಣೆ ನಿಮಿತ್ತ ಆಗಬಾರ್ದು. ಇದನ್ನು ಇನ್ನೂ ಏನು ಮೊದಲು ರೇಟ್ ಇತ್ತಲ್ಲ ಅದಕ್ಕೆ ಕಡಿಮೆ ಮಾಡಿ ನಮ್ಮ ರೈತನ ಉಳಿಸ್ಬೇಕಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೇನೆ ನಾನು. ಇಂಥವೆಲ್ಲ ಮಾಡೋದ್ರಿಂದ ರೈತ ಮೊದಲು ಕೋವಿಡ್ ಒಳಗೆ ಸಂಕಷ್ಟ ಒಳಗದಾನ. ಕೇರಳ ಸರ್ಕಾರ ಏನು ಮಾಡೈತಿ, ಒಂದು ಕಾನೂನು ಮಾಡೈತಿ, ಒಂದು ನಿರ್ದಿಷ್ಟವಾದ ಬೆಲೆ ಅಂತೇಳಿ. ಹಂಗೆ ನಮ್ಮ ರಾಜ್ಯ ಸರ್ಕಾರವು ಮಾಡಿ ತರಕಾರಿದು ಒಂದು ನಿರ್ದಿಷ್ಟ ಬೆಲೆ ಮಾಡಿಕ್ಯಾರ. ನಮ್ಮ ರೈತನ ಉಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ನೇಗಿಲಿ ಹೋಗಿ ರೈತ ಸಂಘ ಜಿಲ್ಲಾ ಅಧ್ಯಕ್ಷ ರವಿ ಪಾಟೀಲ್ ಇಳಿಸ್ಯಾರ, ದಿಢೀರ್ನ ಇಳಿಸ್ಯಾರ ಸರ್. ಅದು ಚುನಾವಣೆ ನಿಮಿತ್ತ ಆಗಬಾರ್ದು ಅಲ್ಲ, ನಾವು ಅನ್ನತ್ತವ್ರಿ ಮುಂದೆ ಏರಿಸಬಾರ್ದು ಅಂತೇಳಿ ದಿಢೀರ್ನ ಏರಿಸಿಬಿಟ್ರಿ. ಈಗ ಈಗ ಹೊಲಕ್ಕೆ ಈಗ ಮಳಿ ಆಗತ್ತೈತ್ರಿ, ಅಡಮಳಿ. ನಾವು ಗೊಬ್ಬರ ಕಟ್ಟಬೇಕು ಹೊಲಕ್ಕೆ. ನಮ್ಗೆ ಒಂದು ಸ್ವಲ್ಪ ಬಿಸಿ ಏರಿಸಬಾರ್ದು ಅಂತೇಳಿ ಒಂದು ಮನವಿ ಕೂಡ ಸರ್.
ಇನ್ನು ಮುಂದೆ ಎರಿಸಿದಾರು, ಈ ದಿಢೀರ್ನ ಎರಿಸಿ ಸಂಕಷ್ಟ ಸಿಲ್ಸಿದ ರೈತರನ್ನ. ಹಿಂಗೆ ಇದು ಇಲೆಕ್ಷನ್ ನಿಮಿತ್ತ ಆಗಬಾರ್ದು, ಇದನ್ನು ಮುಂದಾದರೂ ತಾತ್ಕಾಲಿಕ ಆಗಬಾರ್ದು ಅಂತೇಳಿ ಈಗೊಂದು ನಾವು ಮನವಿ ಕೊಡತ್ತವ್ರಿ. ಹಾಂ, ಇನ್ನೂ ಕಡಿಮೆ ಆಗಲಿ, ರೈತ ಬದುಕ್ತಾನೆ. ಕೋವಿಡ್ ಒಳಗೆ ಒಂದು ಯಡಿಯೂರಪ್ಪ ಸಾಹೇಬ್ರವರಿಗೆ ಡಿ ಸಿ ಮುಖಾಂತರ ಎಮ್ ಡಿಗಳನ್ನ ಕರೆಸಿ ಒಂದು ಸೆಂಟ್ರಲ್ ಗೌರ್ಮೆಂಟ್ 2850 ರೂಪಾಯಿ ಕೇಂದ್ರ ಸರ್ಕಾರ ಇದು ರಾಜ್ಯ ಸರ್ಕಾರ ಸ್ವಲ್ಪ ಹಾಕಿಕೊಡ್ಬೇಕು. 3,000 ಕೊಡಿದ್ಬಿಟ್ಟು ಈಗ 2850 ರೂಪಾಯಿದಾಗನ ಸಾಗಾಣಿಕೆ ಬಿಲ್ಲು ಕಟಾವು ಬಿಲ್ಲು ನಮ್ಮ ರೈತರ ಮೇಲೆ ಒರೆಸಿ 2750 2650 ಮಾಡಿದ್ದಾರೆ ಡಿ ಸಿ ಅವ್ರ ಮುಖಾಂತರ. ಅದನ್ನೊಂದು ನಿರ್ದಿಷ್ಟ ಮೇಲೆ ಅಂಥವೆಲ್ಲ ಮಾಡಲಿಲ್ಲ, ನಮ್ಮ ರೈತ ಬದುಕ್ತಾನೆ ರೀ. ದಿಢೀರ್ನ ಈಗ ನೋಡಿರಿ, ನಮ್ಮ ಹೊಲಕ್ಕೆ ಪೈಪ್ ಹಾಕುವುದನ್ನು 300-400 ರೂಪಾಯಿ ಹೆಚ್ಚು ಮಾಡಿರ. ಆಮೇಲೆ ಟ್ರ್ಯಾಕ್ಟರ್ ಸ್ಪೇರ್ ಪಾರ್ಟ್ಗಳು ಡಬಲ್ ಆದವು. ಇಂಥವೆಲ್ಲ ಕೈ ಬಿಡ್ರಿ, ಇವು ರೈತಕ್ಕೆ ಬೇಕಾದಂಥ ವಸ್ತು ಅಲ್ರಿ. ಇಂಥವೆಲ್ಲ ಏರ್ಸೋದ್ರಿಂದ ತೊಂದರೆ ಆಗುತ್ತೆ. ಏನು ಈ ಕೇರಳ ಸರ್ಕಾರ ಒಳಗೆ ಏನು ತರಕಾರಿದೊಂದು ಕಾನೂನು ಮಾಡೈತಲ್ಲ, ಹಂಗೆ ನಮ್ಮ ರಾಜ್ಯ ಸರ್ಕಾರ ಮಾಡಿ ಒಂದು ನಿರ್ದಿಷ್ಟವಾದ ಮೇಲೆ ಮಾಡ್ರೆ ನಮ್ಮ ರೈತಕ್ಕೆ ಧೈರ್ಯ ಬರ್ತೈತೆ ರೀ. ನಮಗಿಷ್ಟು ರೊಕ್ಕ ಸಿಗ್ತೈತಪ್ಪ, ಒಂದು ಕಾನೂನು ಮಾಡೈತಿ ನಮ್ಮ ರಾಜ್ಯ ಸರ್ಕಾರ, ಇದ್ರ ತೆಳಗೆ ನಮ್ಗೆ ಕೊಡೋಂಗಿಲ್ಲ ಅವರು, ಇಷ್ಟು ಸಿಗ್ತೈತೆ ಅನ್ನೋದೊಂದು ಅವ್ರಿಗೆ ಒಂದು ಖಾತ್ರಿ ಆಕತಿ. ಅದಕ್ಕೆ ದಯವಿಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ರೈತರೆಲ್ಲ ವಿನಂತಿ ಏನು ಮಾಡ್ಕೋದಪ್ಪ ಅಂತಂದ್ರೆ, ದಯವಿಟ್ಟು ಇಂಥವೆಲ್ಲ ಹೆಚ್ಚಿಗೆ ಮಾಡಿ, ನಮ್ಮ ರೈತನ ಇಕ್ಕಟ್ಟು ಸಲ್ಗೋದನ್ನು ಕೈ ಬಿಟ್ಟು ನಮ್ಮ ರೈತಕ್ಕೆ ಒಳ್ಳೇದು ಮಾಡೋದು, ಎಲ್ಲರಿಗೂ ಮಧ್ಯಮದ ವರ್ಗ ಬಡವರಿಗೆ ಎಲ್ಲರಿಗೂ ಒಳ್ಳೇದು ಮಾಡೋದನ್ನು ಮಾಡಬೇಕಂತೇಳಿ ಈ ಮುಖಾಂತರ ವಿನಂತಿ ಮಾಡ್ಕೋತೇನೆ ನಾನು. ನೇಗಿಲ್ ಹೋಗಿ ರೈತ ಸಂಘ ಜಿಲ್ಲಾ ಅಧ್ಯಕ್ಷ ರವಿ ಪಾಟೀಲ್. ಲೋಕಸಭಾ ಪೋಟ್ನಿವಡಣೂಕ ಉಮೇದವಾರ ಶುಭಂ ಶೇಳ್ಕೆ ಯಾಂಚಿ ಯಳ್ಳೂರ್ಮಧ್ಯೆ ಕಾಡ್ನ್ಯಾತ್ ಆಲೆಲ್ಯಾ ಪ್ರಚಾರ ಫೇರಿಲಾ ಯಳ್ಳೂರ್ವಾಸಿಯಾನ್ನಿ ಮೊಠಾ ಪ್ರತಿಸಾದ್ ದಿಲಾ ಅಸೂನ್ ಶುಭಂ ಶೇಳ್ಕೆ ಯಾನ್ನಾಚ್ ಮತದಾನ ಕರಣಾಚಾ ಯಲ್ಗಾರ್ ಯಾವೇಳಿ ಕೇಲಾ ಆಹೆ. मध्यवर्ती महाराष्ट्र एकीकरण समितीचे उमेदवार शुभम शेळके यांच्या प्रचाराने येळ्ळूर परिसर रविवारी दणाणून निघाला. बेळगाव कारवार निप्पाणीसह बीदर भालकी संयुक्त महाराष्ट्र झालाच पाहिजे अशा घोषणांनी शुभम शेळके यांची प्रचार फेरी काढण्यात आली. गावात शुभम शेळके दाखल होताच फटाक्यांची आतषबाजी करण्यात आली. तरुण वर्ग मोठ्या जल्लोषाने हातात भगवा घेऊन उतरला होता. जवळपास 5,000 अधिक कार्यकर्त्यांनी प्रचार फेरीत भाग घेतल्याने तब्बल 1.5 किलोमीटर लांबीची प्रचार फेरी दिसत होती. राष्ट्रीय पक्षांनी केलेल्या दडपशाही विरोधात येळ्ळूरवासियांनी शुभम शेळके यांनाच मतदान करण्याचा यलगार यावेळी केला. पोलिसांनी केलेल्या दडपशाहीच्या विरोधात येळ्ळूरवासियांचा असलेला राग या निवडणुकीत दाखविण्याचा निर्धार त्यांनी केला आहे. प्रारंभी येळ्ळूर विभाग महाराष्ट्र एकीकरण समितीचे अध्यक्ष शांताराम कुकजी यांनी स्वागत केले. त्यानंतर प्रचार फेरीला सुरुवात झाली. या प्रचार फेरीमध्ये मध्यवर्ती महाराष्ट्र एकीकरण समितीचे अध्यक्ष दीपक दळवी, माजी आमदार मनोहर किनियेकर, तालुका पंचायत सदस्य राजीव पाटील, जिल्हा पंचायत सदस्य सरस्वती पाटील, खानापूर तालुक्यातील गोपाळ पाटील, पांडुरंग सावंत यांच्यासह इतर कार्यकर्ते प्रचार फेरीत सहभागी झाले होते. महादेव पवार, KNN City न्यूज, बेळगाव. आता वेळ झाली आहे छोट्याशा ब्रेकची. तुम्ही पाहत रहा KNN City न्यूज मराठी. वन स्टॉप वन शॉप वन सोल्युशन फॉर ऑल युअर सेलिब्रेशन विथ सुमितीना ट्रेडर्स प्रोवाइड बेस्ट सर्व्हिसेस and our wholesale dealers in birthday items, marriage decor, event management and many more. We also deal in all seasonal items such as Holi, Ganpati, rainy wear, Diwali, Christmas, etc. We also deal at cake items, toys, fetas, special light effects, etc. We also undertake events such as birthday decoration, baby shower and special entries for all the occasions.
visit our shop to experience the best services in Belgaum. Regards, Sumitina Traders, Pangul Gully, Belgaum. Contact Vicky Mehta 9986814772 or Ruchi 9986660208. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। साथ ही शादी और अन्य पार्टियों के लिए सूट्स, शेरवानी और ढेर सारे एक्सेसरीज। आज ही अपनी खरीदारी कीजिए आदर्श ड्रेस सर्कल के संग। आदर्श ड्रेस सर्कल, मैग्नेट ऑफ अट्रैक्शन डेफिनेटली फॉर मेन। आदर्श ड्रेस सर्कल, खड़े बाजार बेलगाव। फोन 0831-240-7480। होटल आदर्श पैलेस, लजीज खाने के साथ यहां है बेहतरीन रूम्स। रहने के लिए स्टैंडर्ड रूम्स और सूट रूम्स, साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स। लग्जरियस लाइफ का अनुभव लेना है तो एक बार अवश्य भेज दें। शादी और इतर प्रोग्राम्स के लिए प्लैटिनम हॉल और मिलेनियम हॉल। होटल आदर्श पैलेस, लिंगराज कॉलेज के पास, कॉलेज रोड, बेलगाव। सुई धागे सी है जिंदगी अपनी, हर पल बुनती रहती है, कभी रिश्तों को, कभी सपनों को, कभी अरमानों को। सुई धागे सी है जिंदगी अपनी, हर पल बुनती रहती है, आपकी मुस्कुराहट को। आदर्श फैशन डिजाइनर, ब्लाउज, सूट्स, लहंगास, चूड़ीदार, हैंडवर्क, मशीन एम्ब्रॉयडरी के स्पेशलिस्ट। आदर्श फैशन डिजाइनर, लोकसभा पोटनिवडणूक भाजप उमेदवार मंगला अंगडी यांचा भाजपचे बेळगाव विभागाचे उपसंस्थापक बसवराज यंकंची यांनी प्रचार केला आहे। नमस्कार, बसवराज यंकंची, बेळगाव विभाग सहप्रभारी भारतीय जनता पार्टी। बेळगावी लोकसभा उपचुनावणे हिन्नेलेयल्लि भारतीय जनता पक्षद अभ्यर्थियादंत मंगला सुरेश अंगडियरवरु ಈ ಒಂದು ಚುನಾವಣೆ ಕಣಕ್ಕಿಳಿದಿದ್ದಾರೆ। ದಿವಂಗತ ಸುರೇಶ್ ಅಂಗಡಿಯವರು ಅಭಿವೃದ್ಧಿಯ ಹರಿಕಾರರಾಗಿದ್ದರು, ನಾಲ್ಕು ಬಾರಿ ಸಂಸದರಾಗಿ ಮತ್ತು ರಾಜ್ಯ ರೈಲ್ವೆ ಖಾತೆಯ ಸಚಿವರಾಗಿ, ಅದಕ್ಕಿಂತ ಮೊದಲು ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಅಧ್ಯಕ್ಷರಾಗಿ ಈ ನಾಡಿನಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಲು ತನು ಮನದನದಿಂದ ಸಾಕಷ್ಟು ಶ್ರಮ ವಹಿಸಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸುವಲ್ಲಿ ಸಫಲರಾಗಿದ್ದರು। ವರಿಷ್ಠರು ಗುರುತಿಸಿ ಅವರನ್ನು ನಾಲ್ಕು ಬಾರಿ ಸಂಸದರಾಗಿ ಕೊಟ್ಟಾಗ, ಟಿಕೆಟ್ ಕೊಟ್ಟಾಗ, ಈ ನಾಡಿನ ಜನರ ಮನಸ್ಸನ್ನು ಗೆದ್ದು ಅತಿ ಹೆಚ್ಚು ಬಹುಮತದಿಂದ ಆಯ್ಕೆಯಾಗಿ ಒಳ್ಳೆ ಸಂಸದರಾಗಿ ನರೇಂದ್ರ ಮೋದಿಜಿಯವರಿಗೆ
ಪ್ರೀತಿಯ ಪಾತ್ರರಾಗಿ ಈ ನಾಡಿನ ಜನರ ಪ್ರೀತಿಯ ಪಾತ್ರರಾಗಿ ಕೆಲಸವನ್ನು ಮಾಡಿದ್ರು. ಕರೋನಾ ಮಹಾಮಾರಿಯ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ ಯಾರೂ ಹಸಿವಿನಿಂದ ಬಳಲಬಾರದು, ಅವರ ಕಷ್ಟಕಾರ್ಪಣ್ಯಗಳಿಗೆ ನಾವೆಲ್ಲರೂ ಕೂಡ ಸ್ಪಂದಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸಚಿವರಾದಂಥ ಸುರೇಶ್ ಅಂಗಡಿಯವರು ಅವರು ಮನೆಯಲ್ಲಿರದೆ ಹೊರಗಡೆ ಹೋಗಿ ಜನರ ಕಷ್ಟ ಸುಖವನ್ನು ತಿಳಿದುಕೊಂಡು ಅವರಿಗೆ ಆಹಾರದ ಕಿಟ್ಟನ್ನು ಮತ್ತು ಸ್ಯಾನಿಟೈಸರನ್ನು ಮಾಸ್ಕನ್ನು ಔಷಧಿ ಉಪಚಾರವನ್ನು ಕೊಡುವಲ್ಲಿ ನಿರತರಾಗಿ ಅವರಿಗೂ ಕೂಡ ಅನಿವಾರ್ಯವಾಗಿ ಕರೋನಾ ಮಹಾಮಾರಿಯ ಒಂದು ಅಟ್ಟಹಾಸದ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಯನ್ನು ಸೇರಿದರು. ಎಲ್ರಿಗೂ ನಿರೀಕ್ಷೆ ಇತ್ತು ಅವರು ಬದುಕಿ ಬರ್ತಾರೆ. ಅವರು ಒಂದು ಒಳ್ಳೆಯ ಪರ್ಸನಾಲಿಟಿಯನ್ನು ಹೊಂದಿದ್ದರು. ಅವರನ್ನು ನೋಡಿದರೆ ಸಾತ್ವಿಕ ಗುಣದ ಸುರೇಶ್ ಅಂಗಡಿಯವರು, ಭೀಮನ ಬಲದ ಸುರೇಶ್ ಅಂಗಡಿಯವರು ಬದುಕಿ ಗುಣರಾಗಿ ಹೊಳ್ಳಿ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಅವರು ದೈವ ಇಚ್ಛೆ ಕರೋನಾ ಮಹಾಮಾರಿಗೆ ತುತ್ತಾದರು. ಇಡೀ ನಾಡಿನ ಜನ ಅವರ ಈ ಒಂದು ಮರಣಕ್ಕೆ ಸಾಕಷ್ಟು ದುಃಖವನ್ನು ಪಟ್ಟರು. ಸುರೇಶ್ ಅಂಗಡಿಯವರ ಬದುಕಿದ ಜೀವಮಾನದಲ್ಲಿ ಅವರ ಧರ್ಮಪತ್ನಿ ಆದ ಮಂಗಳಕ್ಕ ಸುರೇಶ್ ಅಂಗಡಿಯವರು ಅವರು ಪ್ರತಿನಿತ್ಯ ತಮ್ಮ ಅಭಿವೃದ್ಧಿಯ ವಿಚಾರಗಳನ್ನು, ಪಕ್ಷ ಕಟ್ಟುವ ವಿಚಾರಗಳನ್ನು, ಈ ದೇಶ ಕಂಡಂಥ ಅಜಾತಶತ್ರು ವಾಜಪೇಯಿಯವರ ವಿಚಾರಗಳನ್ನು, ಮೋದಿಜಿಯವರ ವಿಚಾರಗಳನ್ನು ಜೊತೆ ಜೊತೆಯಾಗಿ ದಿನ ಕೂಡ ಚರ್ಚೆ ಮಾಡ್ತಾಯಿದ್ರು. ಅವರ ಈ ಒಂದು ದಿವಂಗತ ಸುರೇಶ್ ಅಂಗಡಿಯವರ ಒಂದು ಬೆಳವಣಿಗೆಗೆ ಸಾಕಷ್ಟು ಬೆನ್ನೆಲುಬಾಗಿ ಅವರ ಧರ್ಮಪತ್ನಿ ಸುರೇಶ್ ಅಂಗಡಿಯವರು, ಮಂಗಳಾ ಸುರೇಶ್ ಅಂಗಡಿಯವರು ಕೆಲಸವನ್ನು ಮಾಡ್ತಾಯಿದ್ರು. ಈ ಕರೋನಾ ಮಹಾಮಾರಿಯಿಂದ ಅಗಲಿಕೆಯಾದಂಥ ಸುರೇಶ್ ಅಂಗಡಿಯವರ ಈ ಒಂದು ನಿಧನದ ಕಾರಣದಿಂದ ಲೋಕಸಭೆಯ ಉಪಚುನಾವಣೆ ಬಂದಿದೆ. ವರಿಷ್ಠರೆಲ್ಲರೂ ಭಾರತೀಯ ಜನತಾ ಪಕ್ಷದ ರಾಜ್ಯದ ಕೇಂದ್ರದ ವರಿಷ್ಠರು ಅವರ ಧರ್ಮಪತ್ನಿ ಆದಂಥ ಮಂಗಳಕ್ಕ ಸುರೇಶ್ ಅಂಗಡಿ ಅವರಿಗೆ ಟಿಕೆಟನ್ನು ಕೊಟ್ಟು ಈ ಒಂದು ಉಪ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟರು. ಅವರ ಸುರೇಶ್ ಅಂಗಡಿಯವರ ಎಲ್ಲ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಮತ್ತು ವಾಜಪೇಯಿಯವರ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಆದರ್ಶಗಳನ್ನು ಇಟ್ಕೊಂಡು ತಾಯಿ ಕುಲದ ಪ್ರತಿನಿಧಿಯಾದಂಥ ಮಂಗಳಕ್ಕ ಅವರು ಇಡೀ ಲೋಕಸಭಾ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗೆ ಮಿಂಚಿನಂತೆ ಸಂಚಾರ ಮಾಡಿ ನಮ್ಮ ಸುರೇಶ್ ಅಂಗಡಿಯವರು ಮಾಡಿರುವ ಕೆಲಸ ಸಾಕಷ್ಟಿದೆ ಮತ್ತು ಇನ್ನೂ ಕೂಡ ಮುಂದುವರಿಸಬೇಕಾದಂಥ ಕೆಲಸ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಮತದಾರರಿಗೆ ಹೋಗಿ ಅವರು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದಾರೆ. ಇವರ ಒಂದು ಕೆಲಸ ಕಾರ್ಯಗಳನ್ನು ಮತ್ತು ಪ್ರಚಾರದ ಒಂದು ಅರಬಟ್ಟವನ್ನು ನೋಡಿದರೆ ಇಡೀ ಲೋಕಸಭಾ ಕ್ಷೇತ್ರದ ಜನ ಸಾಕಷ್ಟು ಉತ್ಸಾಹದಿಂದ ಇವರನ್ನು ಸ್ವಾಗತ ಮಾಡ್ತಾ ಇದ್ದಾರೆ, ಇವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ಯಾವ ರೀತಿ ಸುರೇಶ್ ಅಂಗಡಿಯವರನ್ನು ಒಂದು ಹೆಚ್ಚು ಅಂತರದಿಂದ, ಕಳೆದ ಬಾರಿ 300,000 ಹೆಚ್ಚು ಅಂತರದಿಂದ ಅವರನ್ನು ಆಶೀರ್ವಾದ ಮಾಡಿ ಈ ನಾಡಿನ ಸೇವೆಗೆ ಅವರನ್ನು ಗೆಲ್ಲಿಸಿಕೊಟ್ಟಿದ್ದೆವು. ಅವರ ಧರ್ಮಪತ್ನಿ ಆದಂಥ ಮಂಗಳಕ್ಕ ಸುರೇಶ್ ಅಂಗಡಿಯವರವರನ್ನು ಕೂಡ ಈ ಬಾರಿ ಅಷ್ಟೇ ಬಹುಮತದಿಂದ ಗೆಲ್ಲಿಸಿಕೊಡಬೇಕು, ಜನ ಆಶೀರ್ವಾದ ಮಾಡಬೇಕು. ಅವರ ಗುರುತಾದ ಕಮಲ ಮೊದಲನೇ ಬಟನ್, ಬ್ಯಾಲೆಟ್ ಮಷಿನಲ್ಲಿ ಮೊದಲನೇ ಬಟನ್ ಅವ್ರದ್ದು ಆಗಿರೋದರಿಂದ ಆ ಮೊದಲನೇ ಬಟನ್, ಕಮಲದ ಬಟನ್ನಿಗೆ ಮತ ಒತ್ತುವ ಮುಖಾಂತರ ಲೋಕಸಭಾ ಬೆಳಗಾವಿಯ ಎಲ್ಲ ಮಹಾಜನತೆಗೆ ನಾನು ಕೈಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ಅವರಿಗೆ ಆಶೀರ್ವಾದ ಮಾಡಿಸಿ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಬೇಕು, ಈ ನಾಡಿನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಕೈ ಬಲಪಡಿಸಬೇಕು ಅನ್ನುವಂಥ
ವಿನಂತಿಯನ್ನು ಮಾಡ್ಕೋತೀನಿ. ನಮಸ್ಕಾರ. ಸ್ವತಃ ಸ್ವಾರ್ಥಸಾಠಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಕಾರ್ಯಕಾಲ ವೀರಶೈವಿ ಲಿಂಗಾಯತ್ ಸಮಾಜ ಫೂಟ್ ಪಾಡಲಿ ಹಿಂದೂ ಮುಸ್ಲಿಂ ದೂರ ಕೇಳ ಅಸೆ ಕೆ ಎಸ್ ಈಶ್ವರಪ್ಪ ಶಹರಲ್ಲಿ ಪತ್ರಕಾರ ಸಂವಾದ ಸಾಧತಾನ ಸಾಂಗಿತ್ಲೆ ಆಹೆ. काँग्रेस सरकारच्या कार्यकाळात वीरशैव लिंगायत समाजात फूट पडली होती. ती फूट म्हणजे सिद्धरामय्या यांचा प्रसाद असल्याचे सांगून ग्रामविकास आणि पंचायत राज्यमंत्री के एस ईश्वरप्पा यांनी आक्रोश व्यक्त केला आहे. सोमवारी शहरातील पत्रकारांशी संवाद साधताना म्हणाले की स्वतःच्या स्वार्थासाठी सिद्धरामय्या यांनी काँग्रेस सरकारच्या कार्यकाळात वीरशैव लिंगायत समाजात फूट पडली होती. गोरक्षण करणार म्हणून निर्दोष तरुणांची कत्तल झाली, त्यावेळी गोहत्या करणाऱ्यांना पाठिंबा देऊन वीरशैव लिंगायत समाजात फूट पडली, हिंदू मुस्लिम यांना दूर केले गेले. राज्यात काँग्रेस हाच ठराव म्हणून सिद्धरामय्या यांच्या विरोधात संताप व्यक्त करण्यात आला आहे. कार्यकर्ता दोड संघटने बेळगाव जिल्ह्यातील इरोदु तुंबा संतोष ಎಲ್ಲ ವರ್ಗದ ಜನ ಎಲ್ಲ ಜಾತಿ ಜನ ಭಾರತೀಯ ಜನತಾ ಪಾರ್ಟಿ ಜೊತೆ ನಿಂತಿರೋದು ಒಂದು ರೀತಿ ಕಾಂಗ್ರೆಸ್ನವರಿಗೆ ನುಂಗಲಾರದ ತುತ್ತಾಗಿ ಹುಡುಗರು ನಮ್ಮ ಜೊತೆ ಇದ್ದಾರೆ ಅಂತ ಅಂದ್ಕೊಂಡು ಸಿದ್ದರಾಮಯ್ಯನವರು ಓಟಾಟ ಮಾಡ್ತಿದ್ರು. ಆ ಇಡೀ ಕುರುಬು ಸಮಾಜ ಬರೀ ಈಗಲ್ಲ, ಮೊನ್ನೆ ನಡೆದಂಥ 17 ವಿಧಾನಸಭೆ ಉಪಚುನಾವಣೆಯನ್ನು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬರೀ ಇಡೀ ಕುರುಬು ಸಮಾಜ ಬೆಂಬಲ ಕೊಟ್ಟಿದ್ದು ಸಿದ್ದರಾಮಯ್ಯನವರಿಗೆ ತುಂಬ ತಲೆನೋವು ತಂದಿದೆ. ದಲಿತ ಸಮಾಜ ಇರ್ಬೋದು, ಎಲ್ಲ ವರ್ಗ ಸಮಾಜ, ಇವರು ಪಂಚಮಸಾಲಿ ಮತ್ತು ಲಿಂಗಾಯತ ಅನ್ನೋದನ್ನು ಆ ಸಮಾಜವನ್ನು ಒಡೆಯುವಂಥ ಪ್ರಯತ್ನ ಮಾಡಿದರು. ಮೀಸಲಾತಿ ಹೋರಾಟ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾಗಿನೆಲೆ ಸ್ವಾಮಿಗಳು ಉಳಿದಂಥ ಎಲ್ಲ ಸ್ವಾಮಿಗಳು. पोट निवडणुकीच्या निकालानंतर भाजप सरकार पडणार असे रणदीप सिंग सुरजेवाला यांनी केलेल्या विधानाला उत्तर देताना म्हणाले की रणदीप सिंग सुरजेवाला यांनी कर्नाटकालाच विसरले आहे. सुरजेवाला सारख्या बट्टाने राहुल गांधी यांची प्रशंसा केली असून राहुल गांधी जिथे जातील तिथे काँग्रेसने सर्व जागा गमावल्या आहेत. त्यांना बेळगाव पोटनिवडणूक प्रचारासाठी बोलवावे म्हणजे तेव्हा त्यांना समजेल की राहुल गांधी सिंह आहे, कोल्हा आहे की बकरा आहे, म्हणून त्यांनी आपली प्रतिक्रिया व्यक्त केली आहे. आता वेळ झाली आहे छोट्याशा ब्रेकची. तुम्ही पाहत रहा केएनएन सिटी न्यूज मराठी. हाय, व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच को तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा तो कर्टन्स की तारीफ कर रही हो. अमरकॉन कर्टन एंड फर्निशिंग, यहाँ है नए लुक कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकॉन कर्टन एंड फर्निशिंग, खड़े बाजार, बेलगावी. एप्टेक एविएशन एकेडमी बेलगाम, यहाँ हमने 13 सालों में न सिर्फ 2000 से अधिक स्टूडेंट्स को ट्रेन किया है बल्कि 90% को बेस्ट प्लेसमेंट्स भी दी है. हम साथ कई ऐसे जॉब रेडी कोर्सेज भी ऑफर कर रहे हैं जो ग्लैमरस होने के साथ काफी प्रॉमिसिंग भी है. आज कई टॉप हायरिंग कंपनीज की नजर हमारे स्टूडेंट्स पे है और वो इसलिए है जहां कई कोर्सेज सिर्फ स्किल्स सिखाते हैं, हम सिक्स एज एडवांटेज से लाइफ स्किल्स सिखाते हैं जो उन्हें इन कोर्सेज के साथ लाइफ टाइम करियर के लिए तैयार करते हैं. अगर आप तैयार हैं इंडस्ट्री रेलेवेंट स्किल्स के लिए, हम तैयार हैं आपका फ्यूचर बदलने के लिए. एप्टेक एविएशन एकेडमी बेलगाम. जड़े दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर
तारों का खजाना, मन भाए आराधना, रंग वस्त्रों का खजाना, मन भाए आराधना, आराधना मारुति गली बेलगाम, मन भाए आराधना। होटल आदर्श पैलेस आपके लिए लाए हैं फूड पार्सल और होम डिलीवरी सर्विस, ब्रेकफास्ट, लंच और डिनर, साउथ इंडियन, नॉर्थ इंडियन, तंदूरी। कोविड 19 के तहत स्वच्छता और सभी नियमों का पालन। आज ही ऑर्डर कीजिए और घर बैठे लजीज खाने का मजा उठाइए। हर पार्सल के साथ एक मास्क फ्री। होटल आदर्श पैलेस, लिंगराज कॉलेज के सामने, कॉलेज रोड, बेलगावी। फोन 0831-2435-777 और 8884-121718। रायबाग तालुका प्रशासनातील तहसीलदार आठवड्याला बदली झाल्याने तालुका प्रशासन दिशाहीन झाले असून पायाभूत सुविधा दडल्या गेल्याने सार्वजनिकांना नाहक त्रास सहन करावा लागत आहे। बेळगाव जिल्ह्यातील रायबाग तालुका प्रशासनात तहसीलदार बदली होण्यास ग्रहण लागले असून आठवड्याला एक तहसीलदार बदली झाल्याने तालुका प्रशासन दिशाहीन झाले आहे। इथे कोणी ऐकणारे नसून शेतकरी आणि सार्वजनिकांना समस्या झाल्या असून पायाभूत सुविधा दडल्या गेल्या आहेत। गेल्या 7-8 महिन्यात रायबाग तालुका प्रशासनात एकही तहसीलदार स्थिर राहिले नसून आठवड्याला तहसीलदाराची बदली होत आहे। कोणतेही काम घेऊन मिनी विधानसौधला गेले तर बस तहसीलदार बदलले असून दुसरे येणार आहेत असे सांगण्यात येते। आठवड्यानंतर तर विचारण्यास गेले तरीही तेच उत्तर देण्यात येते। यामुळे शेतकरी तसेच सार्वजनिकांचे कामे अर्धवट राहिल्याने नाहक त्रास सहन करावा लागत आहे। या कार्यालयात शेकडो नागरिक आपली समस्या घेऊन येतात पण वाहनांसाठी पार्किंगची व्यवस्था नाही। महिला आणि पुरुषांसाठी शौचालयाची ही व्यवस्था नसून उन्हात तहानलेल्यांना पाण्याचीही व्यवस्था नाही म्हणून नागरिकातून संताप व्यक्त करण्यात येत आहे। यावेळी शेतकरी आंदोलनकर्ता त्यागराज कदम यांनी आपली प्रतिक्रिया व्यक्त केली आहे। ರಾಯಬಾಗ್ ತಹಸೀಲ್ದಾರ್ ಕಚೇರಿಗೆ ಬಂದರೆ ಆ ತಹಸೀಲ್ದಾರ್ ಅವರೇ ಇಲ್ಲ. ಮೊನ್ನೆ ಒಬ್ಬರು ತಹಸೀಲ್ದಾರು, ನಿನ್ನೆ ಒಬ್ಬರು ತಹಸೀಲ್ದಾರು, ನಾಳೆ ಯಾರೋ ಗೊತ್ತಿಲ್ಲ. ಈ ಪರಿಸ್ಥಿತಿನಲ್ಲಿ ನಮ್ಮ ರಾಯಬಾಗ್ ತಾಲೂಕು ಆಡಳಿತ ನಡೆದ ತಾಲೂಕಿನ ಗುರುವನ ಗಟ್ಟಿಲ್ಲ. ಹಾಗಾಗಿ ಈ ತಹಸೀಲ್ದಾರ್ ಆಫೀಸ್ಗೆ ಒಬ್ಬರು ವಾರಸ್ದಾರ, ಗಟ್ಟಿ ವಾರಸ್ದಾರ್ ಬೇಕಾಗಿದ್ದಾರೆ. ಆ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು. ಸರ್ಕಾರ ಸಹಿತ ಅಧಿಕಾರದೊಳಗೆ ಅಧಿಕಾರಿಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ. ಆ ದೃಷ್ಟಿಕೋನ ಇಟ್ಕೊಂಡು ಅದನ್ನು ಒಂದು ಬಂಡವಾಳ ಮಾಡಿಕೊಂಡಂಥ ಈ ತಹಸೀಲ್ದಾರ್ ಕಚೇರಿಗೆ ಬರ್ತಕ್ಕಂಥ ಸಾರ್ವಜನಿಕರ ಕೆಲಸ ಏಜೆಂಟ್ರ ಕೈಯಾಗ ಸಿಕ್ಕೈತಿ. ಅಧಿಕಾರಿಗಳು ಇಸ್ಬಿಟ್ಬಿಟ್ಟು ಏಜೆಂಟ್ರ ಕೈಯಾಗ, ಏಜೆಂಟ್ರ ಹೇಳಿದಟ್ಟು ರೊಕ್ಕ ಕೊಡ್ತೈತಿ, ಅವು ಕೆಲಸ ಮಾಡ್ಕೊಂಡು ಹೋಗೈತಿ. ಇದು ಒಂದು ಕಡೆ. ಇನ್ನು ಅಡ್ಡದಿಡ್ಡಿ ಗಾಡಿ ಹಚ್ಚಿದಾರ ಅಂತೇಳಿ ಮಾಧ್ಯಮದ ಮಿತ್ರರು ನನಗೆ ಕೇಳಿದರು. ಅಡ್ಡದಿಡ್ಡಿ ಗಾಡಿ ಹಚ್ಚಿದಾರಪ್ಪ, ಎಲ್ಲರೂ ರೈತರೇ ಹಚ್ಚಿದ್ದಾರೆ. ಇಲ್ಲೊಂದು ಸರಿಯಾದಂಥ ನೆರಳಿನ ವ್ಯವಸ್ಥೆ ಇಲ್ಲ. ಆ ಕಾರಣಕ್ಕೆ ಎಲ್ಲೆಂದರಲ್ಲೇ ಗಾಡಿಗಳು ನಿಲ್ಲಿಸಿದ್ದಾರೆ. ಅವರು ಒಂದು ಸರಿಯಾದಂಥ ವ್ಯವಸ್ಥೆ ಮಾಡಬೇಕಾಗಿತ್ತು, ಮಾಡಿಲ್ಲ. ಇನ್ನು ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ನೋಡಿದ್ರೆ ಅಲ್ಲೇನೋ ಯಾರೋ ಹೋಟ್ಲ್ ಹಾಕಿದ್ದಾರೆ. ಆ ಹೋಟ್ಲಿಗೆ ಹೋಗ್ಬೇಕು, ನಾವೇನೋ ಹೋಟ್ಲಿಗೆ ಹೋಗ್ತೀವಿ, ಆದರೆ ಹಳ್ಳಿಯಿಂದ ಬಂದಂಥ ಹೆಣ್ಮಕ್ಕಳು ಏನು ಮಾಡಬೇಕು? ಇದು ಒತ್ತಡಿಗಿರಲಿ, ನೀರು ಹೋಗಿ ತೆಳಗಡೆ ಕುಡಿನೂ ಎಲ್ಲರ ಕುಡಿನೂ ಆ ಮಾತು ಬೇರೆ. ಆದ್ರೆ ಈ ಕ್ರಿಯಾಕರ್ಮಗಳಂತ ಹೇಳ್ತಾರಲ್ಲ, ಒಂದು ಎರಡು ಅಂತೇಳಿ ಅವೇನಾದರೂ ಬಂದರೆ ಎಲ್ಲಿ ಹೋಗ್ಬೇಕಪ್ಪ? ಶೌಚಾಲಯದ ವ್ಯವಸ್ಥೆ ಸ್ವಚ್ಛ ಭಾರತ ಅಂತೇಳಿ ಹೇಳಕತ್ತಿದ್ದೀರಿ, ಮನೆಗೊಂದು ಶೌಚಾಲಯ ಕಟ್ಟ್ರಿ ಅಂತೇಳಿ ಜಗತ್ತನ್ನ ಸಾರಕತೈತಿ. ಆದ್ರೆ ಈ ನಮ್ಮ ತಹಸೀಲ್ದಾರ ಕಚೇರಿನಲ್ಲಿ ಒಂದೇನೋ ಹಳೆ ಶೌಚಾಲಯ ಇದೆ, ಕೀಲಿ ಹಾಕಿರ್ತಾರ ಅವರು ಆ ಸಿಬ್ಬಂದಿಗೆ ಅಷ್ಟೇ. ಆದ್ರೆ ತಾಲೂಕ್ಯಾತ್ ದೋನ್ ಅಮದಾರ ಅಸುನ್ ದೇಖಿಲ್ ತೆನಿ ಏಕ್ ಅವಧಿ ಪೂರ್ಣ ತಹಸೀಲ್ದಾರಾಚಿ ನಿಯುಕ್ತಿ ಕರ್ತಾ ಆಲಿ ನಾಹಿ, ತ್ಯಾಮುಳೆ ಆತಾ ಕಾಯ್ ಸಾರ್ವಜನಿಕಂಚೆ ಹಿತ್ ಪಾನಾರ ಅಸೆ ಬೋಲ್ಲೆ ಜಾತ್ ಆಹೆ. ಆತಾ ತರಿ ಅಧಿಕಾರಿ ಜನಪ್ರತಿನಿಧಿನಿ ಜಾಗೆ ಹೋಗುನ್ ತಾಲೂಕಾ ಪ್ರಶಾಸನಾತ್ ತಾಂಡವ್ ಕರತ್ ಅಸ್ಲೆಲ್ಯಾ ಸಮಸ್ಯಾಂಚಾ ಪರಿಹಾರ ಕರ್ನ್ಯಾಸ್ ಪ್ರಯತ್ನ ಕರ್ತಿಲ್ ಕಾ ಯಾಚಿ ವಾಟ್ ಪಹಾವಿ ಲಾಗ್ನಾರ ಆಹೆ. ಸಂಜೀವ್ ಬ್ಯಾಕುಡೆ, ಕೆಎನ್ಎನ್ ಸಿಟಿ ನ್ಯೂಸ್, ರಾಯಬಾಗ್. विजयपूर संकेश्वर राष्ट्रीय महामार्ग दर्जेदार बनविण्याच्या पार्श्वभूमीवर चिक्कोडी लोकसभा व्याप्तीतील मुरगुंडी पासून संकेश्वर पर्यंत तात्कालिक रस्ता विकास कामासाठी 21 कोटी रुपये मंजूर झाल्याचे चिक्कोडी खासदार अण्णासाहेब जोल्ले यांनी सांगितले आहे.
विजापूर जिल्ह्याच्या सीमेवरील मुरगुंडी ते बेळगाव जिल्ह्यातील गोटूरपर्यंत चौपदरी राष्ट्रीय महामार्गाच्या कामासाठी आराखडा केला जात आहे. तोपर्यंत या रस्त्याच्या तात्पुरत्या कामासाठी राज्य सरकारकडून 2 पॅकेजमध्ये 766.64 कोटी व 21.88 कोटींचा निधी मंजूर केल्याची माहिती चिक्कोडी सदलगाव मतदारसंघाचे खासदार अण्णासाहेब जुल्हे यांनी दिली. येथील भाजप कार्यालयात आयोजित पत्रकार परिषदेत ते बोलत होते. ते म्हणाले, देशाचे भूपृष्ठ वाहतूक मंत्री नितीन गडकरी यांनी मुरगुंडी ते गोटूर पर्यंत चौपदरी राष्ट्रीय महामार्गाच्या निर्मितीची मागणी केली होती. याविषयी आराखडा तयार केला जात आहे. काम सुरू व पूर्ण होण्यापर्यंत नागरिकांची गैरसोय टाळण्यासाठी रस्त्याचे तात्पुरते काम सुरू करण्यासाठी 21.88 कोटी व 766.64 कोटी रुपये मंजूर झाले आहेत असे ते म्हणाले. ಹೊಸ ಹೊಸ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿವೆ. ಅದರಲ್ಲಿ ವಿಶೇಷವಾಗಿ ಮೊನ್ನೆ 15/3/2020 ತಾರೀಕಿಗೆ ಮುರ್ದುಂಡಿಯಿಂದ ಸಂಕೇಶ್ವರವರೆಗೆ ಅಂದರೆ ನಮ್ಮ ಗೋಟೂರು ಕ್ರಾಸ್ವರೆಗೆ ಅದರಲ್ಲಿ ಮುರುಗುಂಡಿಯಿಂದ ಸಂಕೇಶ್ವರವರೆಗೆ ಟ್ರಾಫಿಕ್ ಹೆಚ್ಚುವರಿ ಇರುವುದರಿಂದ ಅದರ ಈಗಾಗಲೇ DPR ಮಾಡಿ ಕಳಿಸಲಾಗಿತ್ತು. ಆದರೆ ಇನ್ನೂ ಆ ಹೊಸ ರೋಡ್ ಫಾರ್ಮೇಷನ್ ಮತ್ತು 4-lane ಇನ್ನೂ ಮಂಜೂರಿ ಲೇಟ್ ಅದ ಅಂದ ಕೂಡಲೇ ಇವತ್ತು ತಾತ್ಕಾಲಿಕವಾಗಿ 21,88,000 ಈ ಪ್ರಕಾರ ಒಂದು ಕೋಟಿ ಲೇಯರ್ ಮಾತ್ರ ಮಾಡಲಿಕ್ಕೆ ಈಗಾಗಲೇ ಮಂಜೂರು ಸಿಕ್ಕದ. ಅದರ ಟೆಂಡರ್ ಕೂಡ ಕನ್ಫರ್ಮ್ ಆಗ್ಯದ. ಆಮೇಲೆ ವಿಜಯಪುರದಿಂದ ಮುರುಗುಂಡಿವರೆಗೆ 80 kilometers, ಅದರ 40 kilometers ವಿಜಯಪುರ ಜಿಲ್ಲೆಯಲ್ಲಿ ಬರ್ತದೆ, 40 kilometers ಬೆಳಗಾವಿ ಜಿಲ್ಲೆಯಲ್ಲಿ, ಅದು ಚಿಕ್ಕೋಡಿ ಲೋಕಸಭಾ ಮತದಾರಸಂಘದಲ್ಲಿ. ಈ ಪ್ರಕಾರವಾಗಿ ಹೈಬ್ರಿಡ್ ಎನ್ವಿಟಿ ಮೋಡ್ ಅಂತ ಕೊಡ್ದ ಹೊಸ ಒಂದು ಯೋಜನೆ ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರ ಸೇರಿ ಇದರಲ್ಲಿ ಸುಮಾರು 60% ಕಾಂಟ್ರಾಕ್ಟರ್ ಲೋನ್ ಅಂದಿರ್ತದೆ ಮತ್ತು 40% ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತದೆ. ಆ 60% ಇದ್ದದ್ದನ್ನು ಒಂದು 15 ವರ್ಷದಲ್ಲಿ ಲೋನ್ ರೀಪೇಮೆಂಟ್ ಸರ್ಕಾರನ ಮಾಡ್ತದೆ. ಆ ಪ್ರಕಾರವಾಗಿ ಲೋನ್ ಮತ್ತು ಇಂಟ್ರೆಸ್ಟ್ ಎಲ್ಲ ಸೇರಿ 766.64 crore ಈ ಪ್ರಕಾರ ಮಂಜೂರಾಗ್ಯದ. ಇನ್ಮೇಲೆ ಟೆಂಡರ್ ಆಗಿ ಒಳ್ಳೆಯ ರೀತಿಯಿಂದ 2-lane ಅದ ಕೆಲಸ ಕೂಡ ಪ್ರಾರಂಭ ಆಗ್ತದೆ. ಅದರ ಮುಂದಿನ ಪ್ಯಾಕೇಜ್ ಯಾವ ಪ್ರಕಾರ ಅದಾವಂದರೆ ಈಗ 1 and 2 ಪ್ಯಾಕೇಜ್ ಇದೆ. ಪ್ಯಾಕೇಜ್ ನಂಬರ್ 1 ವಿಜಯಪುರದಿಂದ ಸಾವಳಗಿ ಕ್ರಾಸ್, ಪ್ಯಾಕೇಜ್ ನಂಬರ್ 2 ಸಾವಳಗಿಂದ ಮುರುಗುಂಡಿ ಕ್ರಾಸ್, ಮುರುಗುಂಡಿ ವಿಲೇಜ್. ಅಂದರೆ 40 kilometers. ಇನ್ನು ಮುಂದಿನ 40 kilometers 38 kilometers ಮುರುಗುಂಡಿಯಿಂದ ಸಿರುಗುಪ್ಪಿವರೆಗೆ. ನಂತರ यात विजापूर ते मुरुगुंडी दुपदरी मार्ग 80 kilometers काम 766.64 कोटी व महाराष्ट्र हद्दीपासून गोटूर पर्यंत रस्ता निर्मितीचे काम 21.88 कोटीतून पूर्ण केले जाणार आहे. सदर निधी कंत्राटदाराला 60% कर्ज स्वरूपात तर 40% केंद्र सरकार देणार आहे असे त्यांनी सांगितले आहे. शिवाजी पोरे, KNN City News, चिक्कोडी. पुन्हा एक नजर टाकूया आजच्या हेडलाईन्सवर. येळूरमध्ये समितीच्या प्रचार फेरीला मोठा प्रतिसाद, 5,000+ अधिक कार्यकर्त्यांचा प्रचारात सहभाग. शुभम शेळके यांना निवडून देण्याचा येळूरवासियांचा निर्धार. भाजपा पक्षातर्फे करण्यात आले होते बाईक रॅलीचे आयोजन. शहरातील चन्नम्मा सर्कल येथून काढण्यात आली बाईक रॅली. मोटारसायकलवर भगवे झेंडे लावून केला प्रचार. तुरमुरी गावात काँग्रेस उमेदवार सतीश जारकीहोळी यांची लक्षणीय प्रचार सभा. कर्नाटक दलित संघर्ष समितीकडून प्रचाराचे आयोजन. सर्व दलित संघटनांचा जारकीहोळी यांना पाठिंबा. आता वेळ झाली इथेच थांबण्याची. तुम्ही पाहत रहा KNN City News मराठी.